ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಹಾಗೂ ಮಕ್ಕಳ ಕಳ್ಳ ಸಾಗಾಣಿಕೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಗರದ ನೂತನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. कार्यक्रम उद्घाटने नेरवेरिसि मातनाडिद सिविल न्यायाधीशरु हागू जिल्ला कानून सेवेगळ प्राधिकारद सदस्य कार्यदर्शिगळाद सिहेच गंगाधर अवरु अप्राप्तर मेले लैंगिक दौर्जन्य एसगुवोरिगे मरण दंडने शिक्षे विधिसलु अवकाश कल्पिसि फोक्सो कायदे तिद्दुपडि तरलु केंद्र सचिव संपुट अनुमोदने नीडिदे. इत्तीचेगे नडेद मैसूरिनल्लि अत्याचारद प्रकरण, दिल्लियल्लि नडेद अत्याचारद प्रकरण, जम्मू काश्मीरद कतु ದೇಶದ ಇತರೆ ಕಡೆಗಳಲ್ಲಿ ನಡೆದಿದ್ದ ಬಾಲಕಿಯರ ಅತ್ಯಾಚಾರದ ಮತ್ತು ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಫೋಕ್ಸೋ ಕಾಯ್ದೆ ತಂದಿರುವುದು ಎಂದು ತಿಳಿಸಿದ್ದಾರೆ. ಜೀವಾವಧಿ ಶಿಕ್ಷೆವರೆಗೆ ಇದೆ ಮತ್ತು ಮರಣದಂಡನೆ ಕೂಡ ಇದೆ. ಅಂದರೆ ಇದರ ಒಂದು ಉದ್ದೇಶ ಮರಣದಂಡನೆ ನೀಡಿದರೆ ಮಕ್ಕಳ ಮೇಲಿನ ಒಂದು ಅತ್ಯಾಚಾರ, ಒಂದು ಸಮಾಜಕ್ಕೆ ಜನರು ಜನ ಹೆದರಿ ಒಂದು ಅತ್ಯಾಚಾರ ನಿಲ್ಲುತ್ತದೆ ಎಂಬ ಉದ್ದೇಶದಿಂದ ಇದು ಮರಣದಂಡನೆ ಕೂಡ ಶಿಕ್ಷೆ ನೀಡಿದ್ದಾರೆ. ಅಂದರೆ ಆದರೂ ಕೂಡ ಅತ್ಯಾಚಾರದ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾವೆ. ಮೈಸೂರಿನಲ್ಲಿ ಕೂಡ ತಾವು ಒಂದು ಪೇಪರ್ನಲ್ಲಿ ಎಲ್ಲ ಓದಿರಬಹುದು, ಮೈಸೂರಿನಲ್ಲಿ ಕೂಡ ಸಾಮೂಹಿಕ ಅತ್ಯಾಚಾರ ಕೂಡ ಆಯಿತು ಮತ್ತು ಹೈದರಾಬಾದ್ನಲ್ಲಿ ಕೂಡ ಒಂದು ಘಟನೆ ಆಯಿತು. ಅಲ್ಲಿ ಕೂಡ ಸಾಮೂಹಿಕ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದವು. ಆದ್ದರಿಂದ ಈ ಅತ್ಯಾಚಾರಗಳನ್ನು ನಿಲ್ಲಿಸುವ ಒಂದು ಉದ್ದೇಶದಿಂದ ಈ ಪೋಕ್ಸೋ ಕಾಯ್ದೆಯನ್ನು ಒಂದು ತಂದರು ಮತ್ತು ಅದಕ್ಕೆ ಅತ್ಯಾಚಾರ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಮರಣದಂಡನೆ ಕೂಡ ಶಿಕ್ಷೆ ಇದೆ. ಅಂದರೆ ಈಗ ಪ್ರೇಮ ಯೋ ಅಂದ್ರೆ ಲವ್ ಮ್ಯಾರೇಜ್ ಕೂಡ ಆಗಿರುತ್ತಾರೆ ಹುಡುಗ ಹುಡುಗಿ. ಅಂತ ಸಂದರ್ಭದಲ್ಲಿ ಹುಡುಗಿ ತಾನೇ ಮನಸ್ಸಿನಿಂದ ಕೂಡ ಹುಡುಗನ ಜೊತೆ ಹೋಗಿರುತ್ತದೆ. ಅಂತ ಸಂದರ್ಭದಲ್ಲಿ ಕೂಡ ಅಂದ್ರೆ 18 ವರ್ಷದ ಒಳಗಿನ ಯಾವುದೇ ಒಂದು ಬಾಲಕಿಯ ಜೊತೆ ಆಕೆ ಒಂದು ಒಪ್ಪಿಗೆ ಇದ್ದರೂ ಕೂಡ ಅವರನ್ನು ಕರೆದುಕೊಂಡು ಹೋಗುವುದು ಮತ್ತು ಆ ಬಾಲಕಿಯ ಜೊತೆ ಒಂದು ಅತ್ಯಾಚಾರ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅದು ಕೂಡ ಅತ್ಯಾಚಾರಕ್ಕೆ ಅತ್ಯಾಚಾರದ ಒಂದು ಡೆಫಿನಿಷನ್ ಅಲ್ಲಿ ಕೂಡ ಬರುತ್ತೆ. ಅಂದ್ರೆ 18 ವರ್ಷದ ಮಗುವಿನ ಜೊತೆ ಒಪ್ಪಿಗೆ ಇದ್ದರೂ ಕೂಡ ಕರೆದುಕೊಂಡು ಹೋದರೂ ಕೂಡ ಅದು ಅತ್ಯಾಚಾರ ಅಂತ ಹೇಳಿ ಆ ಒಂದು ಡೆಫಿನಿಷನ್ ಅಲ್ಲಿ ಬರುತ್ತೆ. ಅದಕ್ಕೆ ಯಾವುದೇ